ರಷ್ಯಾದ ಕ್ರೋಕನ್ ಸಿಟಿ ಹಾಲ್ನಲ್ಲಿ ಉಗ್ರರು ನಡೆಸಿದ ನರಮೇಧದಲ್ಲಿ 60 ಮಂದಿ ಸಾವನ್ನಪ್ಪಿದ್ದು 145 ಹೆಚ್ಚು ಮಂದಿ ಗಾಯಗೊಂಡಿದ್ದಾರೆ. ಗಾಯಗೊಂಡವರಲ್ಲಿ ಮತ್ತೆ 65 ಜನರ ಸ್ಥಿತಿ ಗಂಭೀರವಾಗಿದೆ ಎಂದು ತಿಳಿದುಬಂದಿದೆ. ಈ ನರಮೇಧದ ಹೊಣೆಯನ್ನ ಐಸಿಸ್ ಸಂಘಟನೆಯ ಅಂಗಸಂಸ್ಥೆ ಹೊತ್ತುಕೊಂಡಿದೆ. ತಡರಾತ್ರಿ ನಗರದ ಪಶ್ಚಿಮ ಉಪನಗರದಲ್ಲಿರುವಂತಹ ಕಿಕ್ಕಿರಿದ ಕನ್ಸರ್ಟ್ ಹಾಲ್ಗೆ ಸ್ವಯಂ ಚಾಲಿತ ಶಸ್ತ್ರಾಸ್ತ್ರಗಳೊಂದಿಗೆ ನುಗ್ಗಿದ ಮುಸುಕುಧಾರಿ 5 ಉಗ್ರರ ತಂಡ ಏಕಾಏಕಿ ಹಿರಿಯ ರಾಕ್ ಬ್ಯಾಂಡ್ ವೀಕ್ಷಿಸ್ತಾ ಇದ್ದಂತಹ ಗುಂಪಿನ ಮೇಲೆ ಮನಬಂದ ಹಾಗೆ ಗುಂಡು ಹಾರಿಸಿದೆ. ಉಗ್ರರ ಈ ಒಂದು ಕೃತ್ಯದಲ್ಲಿ 60 ಹೆಚ್ಚು ಜನ ಸಾವನ್ನಪ್ಪಿದ್ದಾರೆ ಎಂದು ರಷ್ಯಾದ ತನಿಖಾಧಿಕಾರಿಗಳು ತಿಳಿಸಿದ್ದಾರೆ. ಸುಮಾರು 145 ಮಂದಿ ಗಾಯಗೊಂಡಿದ್ದು ಅವರಲ್ಲಿ 60 ಮಂದಿಯ ಸ್ಥಿತಿ ಗಂಭೀರವಾಗಿದೆ ಎಂದು ಆರೋಗ್ಯ ಅಧಿಕಾರಿಗಳು ತಿಳಿಸಿದ್ದಾರೆ. ಮಾಸ್ಕೋದಲ್ಲಿ ಅತ್ಯಂತ ಜನಪ್ರಿಯವಾಗಿರುವ ಕನ್ಸರ್ಟ್ ಹಾಲ್ ಸುಮಾರು 6,200 ಜನ ಸಂಗೀತ ರಸಸಂಜೆಯಲ್ಲಿ ತಲ್ಲೀನರಾಗಿದ್ದಾಗ ಈ ಒಂದು ದಾಳಿ ನಡೆದಿದೆ. ರಷ್ಯಾದ ವಿದೇಶಾಂಗ ಸಚಿವಾಲಯದ ವಕ್ತಾರ ಮಾರಿಯಾ ಜಕರೋವಾ ಅವರು ನಿನ್ನೆ ನಡೆದಿರುವುದು ರಕ್ತ ಸಿಕ್ತ ಭಯೋತ್ಪಾದಕ ದಾಳಿ ಎಂದು ತಿಳಿಸಿದ್ದಾರೆ. ಪ್ರಮುಖ ಅಪರಾಧಗಳ ಬಗ್ಗೆ ವ್ಯವಹರಿಸುವ ರಷ್ಯಾದ ತನಿಖಾ ಸಮಿತಿಯ ತನಿಖಾಧಿಕಾರಿಗಳು ಅವರು ಕ್ರಿಮಿನಲ್ ಕೋಡ್ ಭಯೋತ್ಪಾದಕ ಕಾಯ್ದೆಯ ಆರ್ಟಿಕಲ್ 205 ಅಡಿಯಲ್ಲಿ ಕ್ರಿಮಿನಲ್ ತನಿಖೆಯನ್ನ ಆರಂಭಿಸಿದ್ದಾರೆ ಎಂದು ತಿಳಿಸಲಾಗಿದೆ. ಮಾಸ್ಕೋದ ವಿಮಾನ ನಿಲ್ದಾಣಗಳು, ರೈಲು ನಿಲ್ದಾಣಗಳು ಮತ್ತು ಮೆಟ್ರೋ ವ್ಯವಸ್ಥೆಯಲ್ಲಿ ಭದ್ರತೆಯನ್ನ ಬಿಗಿಗೊಳಿಸಲಾಗಿದೆ ಎಂದು ರಷ್ಯಾದ ಅಧಿಕಾರಿಗಳು ತಿಳಿಸಿದ್ದಾರೆ. ಮೇಯರ್ ಎಲ್ಲಾ ಸಾಮೂಹಿಕ ಕೂಟಗಳನ್ನ ರದ್ದುಗೊಳಿಸಿದ್ದಾರೆ. ಆದರೆ 21 ದಶಲಕ್ಷಕ್ಕೂ ಹೆಚ್ಚು ಜನರಿಗೆ ನೆಲೆಯಾಗಿರುವ ಪ್ರದೇಶದಲ್ಲಿನ ಚಿತ್ರಮಂದಿರಗಳು ಮತ್ತು ವಸ್ತು ಸಂಗ್ರಹಾಲಯಗಳನ್ನು ವಾರಾಂತ್ಯದಲ್ಲಿ ಮುಚ್ಚಲು ಆದೇಶಿಸಲಾಗಿದೆ. ರಷ್ಯಾದ ಇತರ ಪ್ರದೇಶಗಳು ಭದ್ರತೆಯನ್ನು ಇನ್ನಷ್ಟು ಬಿಗಿಗೊಳಿಸಿವೆ.